ಬರುವ ಎಲ್ಲ ಸರ್ಕಾರಿ ಉದ್ಯೋಗದ ಮಾಹಿತಿ ಅಪ್ಡೇಟ್ಗಾಗಿ ಜಾಬ್ ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಈ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಬಟನ್ ಹಾಗೆಯೇ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕನ್ ಮೇಲೂ ಕೂಡ ಕ್ಲಿಕ್ ಮಾಡಿ. ಹೈ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ರಿವಾಸ್ ಜಾಬ್ ನ್ಯೂಸ್. ಸ್ನೇಹಿತರೆ, ಇವತ್ತು ನಾವು 21st October 2019 ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಚಲಿತ ಘಟನೆಗಳ 89th ವಿಡಿಯೋ ಕ್ಲಾಸನ್ನು ನೋಡ್ತಾ ಇದ್ದೀವಿ. ಹಾಗೆಯೇ ಸ್ನೇಹಿತರೆ, ಲಾಸ್ಟ್ 15th-20 ಕೂಡ ಯಾವುದೇ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಅಪ್ಡೇಟ್ ಮಾಡಿರೋದಿಲ್ಲ. ಸೊ ರೀಸನ್ ಇಷ್ಟೇ, ನೈಟ್ ಟೈಮ್ ಜಾಸ್ತಿ ಒಂದು ಸ್ವಲ್ಪ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ದಿದ್ದರಿಂದ ಕಣ್ಣಿಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಆ ಒಂದು ಉದ್ದೇಶದಿಂದ ಯಾವುದೇ ರೀತಿ ಅಪ್ಡೇಟ್ಸ್ಗಳನ್ನು ಮಾಡಿರೋದಿಲ್ಲ. ಹಾಗೆಯೇ ಮೋರ್ ಎವರಿನ ಮೇಲೆ ನಿಮಗೆ ಕರೆಂಟ್ ಅಫೇರ್ಸನ್ನು ಅಪ್ಡೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಹಾಗೆಯೇ ನಾವು ಲಾಸ್ಟ್ ಕ್ಲಾಸಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ವರ್ಲ್ಡ್ ಎಕನಾಮಿಕ್ ಫೋರಂ ಸೂಚ್ಯಾಂಕದಲ್ಲಿ ಭಾರತ 8ನೇ ಸ್ಥಾನವನ್ನು ಪಡ್ಕೊಂಡಿದೆ ಅಂತ ಹೇಳ್ಬಿಟ್ಟು, 2019 ಭಾರತ 68ನೇ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗೆ 2018 ಭಾರತ 58ನೇ ಸ್ಥಾನವನ್ನು ಪಡ್ಕೊಂಡಿತ್ತು. ಸೊ ಇಲ್ಲಿ 2019 ಮತ್ತು 2018 ಹೋಲಿಸಿದರೆ 2019 ಭಾರತ 10 ಸ್ಥಾನಗಳ ಇಳಿಕೆಯನ್ನು ಕಾಣ್ತಾ ಇದೆ. ಸೊ ಈ ಒಂದು ಕ್ವಶನಿಂದ ನೀವು ಇಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ತಿಳ್ಕೊಂಡ್ರೆ ಸಾಕು. ಸ್ನೇಹಿತರೆ, ಇವತ್ತಿನ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ, 21st ನಾವು ಯಾವ ದಿನಾಚರಣೆಯನ್ನು ಆಚರಿಸುತ್ತೇವೆ? ಸ್ನೇಹಿತರೆ, ನಾವು ಪ್ರತಿ 5 ವರ್ಷಕ್ಕೆ ಒಂದು ಸಾರಿ ನಾವು ವರ್ಲ್ಡ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಅಥವಾ ವಿಶ್ವ ಅಂಕಿಅಂಶ ದಿನ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತೀವಿ. ನೆನಪಿರಲಿ ನಿಮಗೆ, ಈ ಒಂದು ದಿನವನ್ನು ವರ್ಲ್ಡ್ ಸ್ಟ್ಯಾಟಿಸ್ಟಿಕ್ಸ್ ಡೇಯನ್ನು ನಾವು ಪ್ರತಿ 5 ವರ್ಷಕ್ಕೆ ಒಂದು ಸಾರಿ ನಾವು ಆಚರಣೆ ಮಾಡ್ತೀವಿ. ಹಾಗೆ ಮೊದಲನೇ ಬಾರಿ ಆಚರಣೆ ಮಾಡಿರ್ತಕ್ಕಂಥದ್ದು 2010, ಹಾಗೆ ಎರಡನೇ ಬಾರಿ ಆಚರಣೆ ಮಾಡಿರ್ತಕ್ಕಂಥದ್ದು 2015, ಈಗ ಮೂರನೇ ಬಾರಿ ಆಚರಣೆ ಮಾಡ್ತಾ ಇರತಕ್ಕಂಥದ್ದು 2020 October 20 ನಾವು ವರ್ಲ್ಡ್ ಸ್ಟ್ಯಾಟಿಸ್ಟಿಕ್ಸ್ ಡೇಯನ್ನು ಆಚರಣೆಯನ್ನು ಮಾಡ್ತೀವಿ. ಜೊತೆಗೆ ವರ್ಲ್ಡ್ ಸ್ಟ್ಯಾಟಿಸ್ಟಿಕ್ಸ್ ಡೇಯನ್ನು ಆಚರಣೆ ಮಾಡಿರತಕ್ಕಂಥ ಅಥವಾ ಈ ಒಂದು ದಿನವನ್ನು ಆಚರಣೆಗೆ ತಂದಿರತಕ್ಕಂಥ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ, ಯುನೈಟೆಡ್ ನೇಷನ್ಸ್ ಸ್ಟ್ಯಾಟಿಸ್ಟಿಕ್ಸ್ ಕಮಿಷನ್ ಏನಿದೆ, ಆ ಒಂದು ಸಂಸ್ಥೆ ಈ ಒಂದು ದಿನವನ್ನು ಆಚರಣೆ ಮಾಡೋದಕ್ಕೆ ಮೊದಲು ಜಾರಿಗೆ ತರುತ್ತೆ. ಸೊ ಅದನ್ನು ನಾವು ವಿಶ್ವಸಂಸ್ಥೆಯ ಸಂಖ್ಯಾಶಾಸ್ತ್ರೀಯ ಆಯೋಗ ಈ ಒಂದು ದಿನವನ್ನು ಆಚರಣೆಗೆ ತರುತ್ತೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೋಬಹುದಾಗಿದೆ. ಹಾಗೆಯೇ ಈ 2020 ಒಂದು ಥೀಮ್ ಏನು ಅಂತ ಹೇಳಿದ್ರೆ, ಬೆಟರ್ ಡಾಟಾ ಬೆಟರ್ ಲೈವ್ಸ್ ಅಂತಕ್ಕಂಥದ್ದು 2020 ಈ ಒಂದು ದಿನವನ್ನು ಆಚರಣೆ ಮಾಡೋದ್ರ ಥೀಮ್ ಆಗಿರುತ್ತೆ. ಸೊ ಮುಖ್ಯವಾಗಿ ನಿಮಗೆ ಗೊತ್ತಿರಬೇಕು, ಈ ಒಂದು ವರ್ಲ್ಡ್ ಸ್ಟ್ಯಾಟಿಸ್ಟಿಕ್ಸ್ ಡೇಯನ್ನು ನಾವು ಆಚರಣೆಯನ್ನು ಏನಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರತಿಯೊಂದು ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಪ್ರತಿಯೊಂದು ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಯಾವುದೇ ಒಂದು ಸಮಸ್ಯೆಗೆ ಸಂಬಂಧಪಟ್ಟಿರತಕ್ಕಂಥ ಡಾಟಾವನ್ನು ಒಂದು ಕಡೆ ಸ್ಟೋರ್ ಮಾಡಿ ಅದರ ಬಗ್ಗೆ ಅನಲೈಸ್ ಮಾಡ್ತಕ್ಕಂಥದ್ದನ್ನು ಈ ಒಂದು ವರ್ಲ್ಡ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಇದು ತಿಳಿಸುತ್ತೆ. ಸೊ ಅದ್ರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸತಕ್ಕಂಥದ್ದಾಗಿರ್ಬೋದು, ಅದರ ಒಂದು ವಿಶೇಷತೆಯನ್ನು ತಿಳಿಸ್ತಕ್ಕಂಥದ್ದು ವರ್ಲ್ಡ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಮುಖ್ಯವಾಗಿರತಕ್ಕಂಥ ಉದ್ದೇಶವಾಗಿದೆ. ಜೊತೆಗೆ ನಾವು ಪ್ರತಿ ವರ್ಷನೂ ಕೂಡ ನಾವು ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತೀವಿ, ಅಥವಾ ರಾಷ್ಟ್ರೀಯ ಅಂಕಿಅಂಶ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ನಿಮಗೆ ಎರಡೂ ಡೇಟ್ಸ್ಗಳಿಗೆ ಇನ್ ಬಿಟ್ವೀನ್ ಯಾವುದೇ ರೀತಿ ಕನ್ಫ್ಯೂಷನ್ ಇರಬಾರ್ದು. ವರ್ಲ್ಡ್ ಸ್ಟ್ಯಾಟಿಸ್ಟಿಕ್ಸ್ ಡೇನ ನಾವು 20th ಐದು ವರ್ಷಕ್ಕೆ ಒಂದು ಸಾರಿ ಆಚರಿಸ್ತೀವಿ, ಆದರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಅಥವಾ ರಾಷ್ಟ್ರೀಯ ಅಂಕಿಅಂಶ ದಿನವನ್ನು ನಾವು ಪ್ರತಿ ವರ್ಷ June 29 ನಾವು ಆಚರಣೆಯನ್ನು ಮಾಡ್ತೀವಿ. ಹಾಗೆ 2019 ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇಯ ಥೀಮ್ ಏನು ಅಂತ ಹೇಳಿದ್ರೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತಕ್ಕಂಥದ್ದು 2019 ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇಯ ಥೀಮ್ ಆಗಿರುತ್ತೆ. ಇದರ ಜೊತೆಗೆ ನಾವು ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಅಥವಾ ರಾಷ್ಟ್ರೀಯ ಅಂಕಿಅಂಶ ದಿನ ಅಂತ ಹೇಳ್ಬಿಟ್ಟು June 29 ನಾವು ಏನಕ್ಕೋಸ್ಕರ ಆಚರಿಸ್ತೀವಿ ಅಂತೇಳಿದ್ರೆ, ನಮ್ಮ ಭಾರತ ದೇಶದಲ್ಲಿ ಅಂಕಿಅಂಶಗಳ ಪಿತಾಮಹ ಅಥವಾ ಫಸ್ಟ್ ಇಂಡಿಯನ್ ಸ್ಟ್ಯಾಟಿಸ್ಟಿಷಿಯನ್ ಅಂತ ಹೇಳ್ಬಿಟ್ಟು ಪ್ರಶಾಂತ್ ಚಂದ್ರ ಮಹಾಲನೋಬಿಸ್ ಅವರನ್ನು ಕರಿತೀವಿ. ಹಾಗೆಯೇ ಇವರು ಜನಿಸಿರತಕ್ಕಂಥದ್ದು 29 June 1893 ಜನಿಸಿರೋದ್ರಿಂದ 29 June ನಾವು ಪ್ರತಿ ವರ್ಷವೂ ಕೂಡ ರಾಷ್ಟ್ರೀಯ ಅಂಕಿಅಂಶ ದಿನ ಅಂತ ಹೇಳ್ಬಿಟ್ಟು ಆಚರಣೆಯನ್ನು ಮಾಡ್ತೀವಿ. ಸೊ ಇದರಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥ ಪಾಯಿಂಟ್ಸ್ಗಳ ಬಗ್ಗೆ ನಿಮ್ಗೆ ಆಲ್ರೆಡಿ ನಾನು ಪಾಯಿಂಟ್ ಔಟ್ ಮಾಡಿ ತೋರಿಸಿದ್ದೀನಿ. ಸೊ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ಒಂದ್ಸಾರಿ ರಿಕಾಲ್ ಮಾಡ್ಕೊಳ್ತಾ ಬನ್ನಿ, ಇದರಿಂದ ನಿಮಗೆ ಈಸಿಯಾಗಿ ನೆನಪಿರುತ್ತೆ. ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ, 2019 ನ್ಯಾಮ್ ಸಮಿಟ್ ಎಲ್ಲಿ ನಡೆಯಿತು? ಸ್ನೇಹಿತರೆ, 2019 ನ್ಯಾಮ್ ಸಮಿಟ್ ನಡೀತಾ ಇರತಕ್ಕಂಥದ್ದು ಅಜರ್ಬೈಜಾನ್ನ ಬಾಕುನಲ್ಲಿ. ಆ್ಯಕ್ಚುಲ್ ಆಗಿ ಈ ಒಂದು ಸಮಿಟ್ ನಡೀತಾ ಇರತಕ್ಕಂಥದ್ದು, ಇದರಲ್ಲಿ ನೇಪಾಳದ ಪ್ರಧಾನಿಯಾಗಿರ್ತಕ್ಕಂಥ KP Oli ಅವರು ಮತ್ತು ಬಾಂಗ್ಲಾದೇಶದ ಪ್ರಧಾನಿಯಾಗಿರ್ತಕ್ಕಂಥ ಶೇಖ್ ಹಸೀನಾ ಅವರು ಭಾಗವಹಿಸ್ತಾರೆ. ಇಲ್ಲಿ ನ್ಯಾಮ್ ಸಮಿಟ್ ಅಂತ ಹೇಳಿದ್ರೆ ನಾನ್ ಅಲೈನ್ಡ್ ಮೂವ್ಮೆಂಟ್ ಅಂತಕ್ಕಂಥದ್ದು ಈ ಒಂದು ಸಮಿಟ್ ಆಗಿರುತ್ತೆ. ಸೊ ಮುಖ್ಯವಾಗಿ ಈ ಸಮಿಟ್ ನಡೀತಾ ಇರತಕ್ಕಂಥದ್ದು ಅಜರ್ಬೈಜಾನ್ನಲ್ಲಾಗಿರೋದ್ರಿಂದ ನಾವು ಅಜರ್ಬೈಜಾನ್ನ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಮಾಡ್ಕೊಂಡು ಬರೋಣ. ಸೊ ಅಜರ್ಬೈಜಾನ್ ಇದು ಏಷ್ಯನ್ ಕಂಟ್ರೀಸಲ್ಲಿ ಬರತಕ್ಕಂಥ ಒಂದು ಪುಟ್ಟ ರಾಷ್ಟ್ರವಾಗಿದ್ದು, ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಇದು ಈ ಒಂದು ಭಾಗದಲ್ಲಿ ಬರತಕ್ಕಂಥ ಒಂದು ರಾಷ್ಟ್ರವಾಗಿದೆ. ಸೊ ಇದರ ಜೊತೆಗೆ ನಿಮಗೆ ಗೊತ್ತಿರಬೇಕು, ಈ ಒಂದು ಪ್ರದೇಶದಲ್ಲಿ ಇರತಕ್ಕಂಥ
ಸೈಡ್ ಕಂಟ್ರೀಸ್ಗಳು ಯಾವುದು, ಆಮೇಲೆ ಇಲ್ಲಿ ನಿಮಗೆ ನೋಡ್ತಾ ಇರೋ ಹಾಗೆ ಇಲ್ಲೊಂದು ಸಿ ಕಾಣಿಸ್ತಾ ಇರುತ್ತೆ. ಸೊ ಈ ಸಿ ಯಾವುದು ಅಂತಲೂ ಕೂಡ ಗೊತ್ತಿರಬೇಕು. ಇದ್ರ ಮುಖ್ಯವಾಗಿರ್ತಕ್ಕಂಥ ನಾನು ನಿಮಗೆ ಹೇಳೋ ಉದ್ದೇಶ ಇಷ್ಟೇ, ನಿಮಗೆ ಇವೆಲ್ಲ ವಿಷಯಗಳು ಕರೆಂಟ್ ಅಫೇರ್ಸಲ್ಲಿ ಬರೋದಿಲ್ಲ, ಆದರೆ ಕರೆಂಟ್ ಅಫೇರ್ಸ್ನಿಂದ ನೀವು ಸ್ವಲ್ಪ ಜಿಯೋಗ್ರಫಿ ಆಗಿರ್ಬೋದು, ಆಮೇಲೆ ಪೊಲಿಟಿಕಲ್ ಆಗಿರ್ಬೋದು ಅಥವಾ ಸೈನ್ಸ್ ಆಗಿರ್ಬೋದು, ಈ ಎಲ್ಲ ವಿಷಯಗಳನ್ನು ಕೂಡ ನೀವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗಲಿ ಅಂತಕ್ಕಂಥದ್ರಿಂದ ಈ ಒಂದು ಮ್ಯಾಪ್ಸ್ನ ಮುಖಾಂತರವಾಗಿ ನಾನು ನಿಮಗೆ ಕೆಲವೊಂದಿಷ್ಟು ವಿಷಯಗಳ ಪರಿಚಯವನ್ನು ಮಾಡಿಸ್ಕೊಡ್ತಾ ಇರ್ತೇನೆ. ಅಜರ್ಬೈಜಾನ್ನ ನೀವು ನೋಡಿದಿರಾ ಯಾವ ಭಾಗದಲ್ಲಿ ಬರುತ್ತೆ ಅಂತೇಳಿ, ಅಜರ್ಬೈಜಾನ್ನ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಬಾಕು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸೊ ಈ ಪ್ರದೇಶನೇ ಅದು ಬಾಕು. ಸೊ ಹಾಗೇನೆ ಅಜರ್ಬೈಜಾನ್ನ ರಾಷ್ಟ್ರಪತಿ ಅಥವಾ ಪ್ರೆಸಿಡೆಂಟ್ ಯಾರು ಅಂತ ಹೇಳಿದ್ರೆ ಇಲ್ಹಾಮ್ ಅಲಿಯವರು ಅಜರ್ಬೈಜಾನ್ನ ರಾಷ್ಟ್ರಪತಿ ಆಗಿದ್ದಾರೆ. ಹಾಗೆ ಅಲ್ಲಿ ಇರ್ತಕ್ಕಂಥ ಅಸೆಂಬ್ಲಿ ನ್ಯಾಷನಲ್ ಅಸೆಂಬ್ಲಿ ಅಥವಾ ರಾಷ್ಟ್ರೀಯ ಅಸೆಂಬ್ಲಿ ಆಗಿದೆ. ಇದರ ಜೊತೆಗೆ ಅಜರ್ಬೈಜಾನ್ನಲ್ಲಿ ಯೂಸ್ ಮಾಡ್ತಕ್ಕಂಥ ಕರೆನ್ಸಿ ಮನಾಟ್. ಸೊ ಇದಿಷ್ಟು ಇನ್ಫಾರ್ಮೇಶನ್ಸ್ಗಳು ಅಜರ್ಬೈಜಾನ್ನ ಬಗ್ಗೆ. ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ, 2019 ನ್ಯೂಕ್ಲಿಯರ್ ಎನರ್ಜಿ ಕಾನ್ಕ್ಲೇವ್ ಎಲ್ಲಿ ನಡೆಯಿತು? ಸ್ನೇಹಿತರೆ, ನ್ಯೂಕ್ಲಿಯರ್ ಎನರ್ಜಿ ಕಾನ್ಕ್ಲೇವ್ ಅಂತ ಹೇಳಿದ್ರು ಒಂದೇನೆ, ಅಣುಶಕ್ತಿ ಸಮಾವೇಶ ಅಂತ ಹೇಳಿದ್ರು ಕೂಡ ಒಂದೇ. ನಿಮಗೆ ಕನ್ನಡದಲ್ಲಿ ಕೊಡೋದಾದರೆ ಅಣುಶಕ್ತಿ ಸಮಾವೇಶ ಎಲ್ಲಿ ನಡೀತೋ ಅಂತಲೂ ಕೂಡ ಕೇಳ್ಬೋದು, ಅಥವಾ NEC 2019 ಅಂತಲೂ ಕೂಡ ಕೇಳ್ಬೋದು. ಇದು ಮೂರರಲ್ಲಿ ಯಾವುದೇ ಒಂದನ್ನು ಕೇಳಿದ್ರು ಕೂಡ ನಿಮಗೆ ಗೊತ್ತಿರಬೇಕು, ಇದು ಈ ಮೂರು ಪ್ರಶ್ನೆಗಳು ಕೂಡ ಒಂದೇ ಅಂತ ಹೇಳ್ಬಿಟ್ಟು. ಸೊ ಈ ಪ್ರೋಗ್ರಾಮ್ ನಡೆದಿರ್ತಕ್ಕಂಥ ಅಥವಾ ಈ ಸಮಾವೇಶ ನಡೆದಿರ್ತಕ್ಕಂಥದ್ದು ನವದೆಹಲಿಯಲ್ಲಿ. ಹಾಗೆ ಈ ಪ್ರೋಗ್ರಾಮನ್ನು ಆಯೋಜನೆ ಮಾಡಿರ್ತಕ್ಕಂಥವರು ಇಂಡಿಯನ್ ಎನರ್ಜಿ ಫೋರಂ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ. ಜೊತೆಗೆ 2019 ನ್ಯೂಕ್ಲಿಯರ್ ಎನರ್ಜಿ ಕಾನ್ಕ್ಲೇವ್ನ ಥೀಮ್ ಏನು ಅಂತ ಹೇಳಿದ್ರೆ, ಎಕನಾಮಿಕ್ಸ್ ಆಫ್ ನ್ಯೂಕ್ಲಿಯರ್ ಪವರ್ ಇನೋವೇಷನ್ ಟುವರ್ಡ್ ಸೇಫರ್ ಅಂಡ್ ಕಾಸ್ಟ್ ಎಫೆಕ್ಟಿವ್ ಟೆಕ್ನಾಲಜೀಸ್ ಅಂತಕ್ಕಂಥದ್ದು 2019 ನ್ಯೂಕ್ಲಿಯರ್ ಎನರ್ಜಿ ಕಾನ್ಕ್ಲೇವ್ ಅಥವಾ ಅಣುಶಕ್ತಿ ಸಮಾವೇಶದ ಒಂದು ಥೀಮ್ ಆಗಿರುತ್ತೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ಸ್ಗಳು ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಾಗೆ. ನಾಲ್ಕನೇ ಪ್ರಶ್ನೆ, 2020 ನಡೆಯುವ 91st ಇಂಟರ್ಪೋಲ್ ಜನರಲ್ ಅಸೆಂಬ್ಲಿ ಎಲ್ಲಿ ನಡೆಯಲಿದೆ? ಸ್ನೇಹಿತರೆ, ಈ ಒಂದು ಪ್ರೋಗ್ರಾಮ್ ನಡೀತಾ ಇರತಕ್ಕಂಥದ್ದು ಭಾರತ ದೇಶದಲ್ಲಿ. ಐದನೇ ಪ್ರಶ್ನೆ, ಇತ್ತೀಚೆಗೆ ಯುರೋಪಿಯನ್ ಯೂನಿಯನ್ ಕೌನ್ಸಿಲ್ ಸೆಂಟ್ರಲ್ ಬ್ಯಾಂಕಿನ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ, IMF ಮಾಜಿ ಮುಖ್ಯಸ್ಥೆ ಆಗಿರತಕ್ಕಂಥ ಕ್ರಿಸ್ಟಿಯನ್ ಲಿಗಾರ್ಡೆ ಅವರು ಇತ್ತೀಚೆಗೆ ಯುರೋಪಿಯನ್ ಯೂನಿಯನ್ ಕೌನ್ಸಿಲ್ ಸೆಂಟ್ರಲ್ ಬ್ಯಾಂಕಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದರ ಜೊತೆಗೆ ಈಗ IMF ಅಧ್ಯಕ್ಷರಾಗಿ ಯಾರಿದ್ದಾರೆ ಅಂತ ಹೇಳಿದ್ರೆ, ಅಥವಾ ನಿರ್ದೇಶಕರಾಗಿ ಯಾರಿದ್ದಾರೆ ಅಂತ ಹೇಳಿದ್ರೆ, ಕ್ರಿಸ್ಟಲಿನಾ ಜಾರ್ಜಿವಾ ಇವರು ಈಗ IMF ಪ್ರಸ್ತುತ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ ಮುಖ್ಯ ಅರ್ಥಶಾಸ್ತ್ರಜ್ಞ ಆಗಿರತಕ್ಕಂಥ ಗೀತಾ ಗೋಪಿನಾಥ್ ಅವರು ಅಲ್ಲಿ ಮುಖ್ಯ ಅರ್ಥಶಾಸ್ತ್ರಜ್ಞರಾಗಿ ಅಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಇಲ್ಲಿ ಗೀತಾ ಗೋಪಿನಾಥ್ ಇವರು ಭಾರತ ದೇಶದವರು. ಸೊ ಇದಿಷ್ಟು ಇನ್ಫಾರ್ಮೇಶನ್ಸ್ಗಳು ಐದನೇ ಪ್ರಶ್ನೆಗೆ ರಿಲೇಟೆಡ್ ಆಗಿ. ಆರನೇ ಪ್ರಶ್ನೆ ಈ ರೀತಿಯಾಗಿದೆ, ಇತ್ತೀಚೆಗೆ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿಯ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? ಅಥವಾ ನಿಮಗೆ ಗೊತ್ತಿರಬಹುದು ಸ್ನೇಹಿತರೆ, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಥವಾ NSG ಅಂತ ಹೇಳ್ಬಿಟ್ಟು ಇದರ ಮಹಾನಿರ್ದೇಶಕರಾಗಿ ಇತ್ತೀಚೆಗೆ ಅನೂಪ್ ಕುಮಾರ್ ಸಿಂಗ್ ಅವರನ್ನು ನೇಮಕ ಮಾಡಲಾಗಿದೆ. ಇಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಇದು ಯಾವಾಗ ಎಸ್ಟಾಬ್ಲಿಷ್ ಆಗುತ್ತೆ ಅಂತ ಹೇಳಿದ್ರೆ, 1984 NSGಯನ್ನು ಸ್ಟಾರ್ಟ್ ಮಾಡಲಾಗುತ್ತೆ ಅಥವಾ ಸ್ಥಾಪನೆಯನ್ನು ಮಾಡಲಾಗುತ್ತೆ. ಸೊ ಈಗ ಪ್ರಸ್ತುತ ಇದು ಯಾವ ಒಂದು ಸಚಿವಾಲಯದ ಅಂಡರಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಗೃಹ ಸಚಿವಾಲಯದ ಅಂಡರಲ್ಲಿ ಈ ಒಂದು ಸಂಸ್ಥೆ ಕಾರ್ಯವನ್ನು ನಿರ್ವಹಿಸುತ್ತೆ. ಈ ಸಂಸ್ಥೆಯ ಪ್ರಧಾನ ಕಚೇರಿ ಇರ್ತಕ್ಕಂಥದ್ದು ನವದೆಹಲಿಯಲ್ಲಿ. ಹಾಗೆ ಇದರ ಏಜೆನ್ಸಿ ಕಾರ್ಯನಿರ್ವಾಹಕ ಅಥವಾ ಮಹಾನಿರ್ದೇಶಕರು ಯಾರು ಅಂತ ಹೇಳಿದ್ರೆ, ಅನೂಪ್ ಕುಮಾರ್ ಸಿಂಗ್ ಅವರು. ನಿಮಗೆ ಇಲ್ಲಿ ಏಜೆನ್ಸಿ ಕಾರ್ಯನಿರ್ವಾಹಕ ಅಂತ ಹೇಳಿದ್ರು ಒಂದೇನೆ, ಮಹಾನಿರ್ದೇಶಕರು ಅಂತ ಹೇಳಿದ್ರು ಕೂಡ ಒಂದೇನೆ. ಸೊ ಅವೆರಡಕ್ಕೂ ಕೂಡ ಒಂದೇ ಆನ್ಸರ್ ಆಗಿರುತ್ತೆ, ಅನೂಪ್ ಕುಮಾರ್ ಸಿಂಗ್ ಅಂತ ಹೇಳ್ಬಿಟ್ಟು. ಏಳನೇ ಪ್ರಶ್ನೆ ಈ ರೀತಿಯಾಗಿದೆ, ಇತ್ತೀಚೆಗೆ ಫ್ಯಾಟ್ಎಫ್ನ ಗ್ರೇಪಟ್ಟಿಯಿಂದ ಯಾವ ದೇಶವನ್ನು ತೆಗೆದುಹಾಕಲಾಗಿದೆ? 2019 ಶ್ರೀಲಂಕಾ ದೇಶವನ್ನು ಫ್ಯಾಟ್ಎಫ್ನ ಗ್ರೇಪಟ್ಟಿಯಿಂದ ಹೊರಗಡೆ ಹಾಕಲಾಗಿರುತ್ತೆ. ಇದನ್ನು ಇವಾಗ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಲಾಗಿದೆ. ಸೊ ಮುಖ್ಯವಾಗಿ ನಿಮಗೆ ಗೊತ್ತಿರಬೇಕು ಫ್ಯಾಟ್ಎಫ್ ಅಂತ ಹೇಳಿದರೆ ಏನು ಅಂತ ಹೇಳ್ಬಿಟ್ಟು. ಫ್ಯಾಟ್ಎಫ್ ಅಂತ ಹೇಳಿದರೆ ಫಿನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಹೇಳ್ಬಿಟ್ಟು, ಈ ಒಂದು ಸಂಸ್ಥೆಯ ಕಾರ್ಯ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ದೇಶಕ್ಕೆ ಹಣದ ಸಹಾಯವನ್ನು ಮಾಡಬೇಕಿದ್ರೆ ಈ ಒಂದು ಸಂಸ್ಥೆ ನೀಡಿರ್ತಕ್ಕಂಥ ಪಟ್ಟಿಯ ಆಧಾರದ ಮೇಲೇ ಆ ಒಂದು ದೇಶಕ್ಕೆ ಯಾವುದೇ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಗಳಾಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು ಈ ಒಂದು ದೇಶಕ್ಕೆ ಹಣದ ಸಹಾಯವನ್ನು ಮಾಡುತ್ತೆ ಅಥವಾ ಇನ್ವೆಸ್ಟ್ಮೆಂಟನ್ನು ಮಾಡ್ತವೆ ಬೇರೆ ದೇಶಗಳಿಗೆ. ಓಕೆ, ಮುಖ್ಯವಾಗಿ ಇಲ್ಲಿ ನೀವು ತಿಳ್ಕೊಳ್ಳೋದೇನು ಅಂತ ಆದರೆ, ಈ ಒಂದು ಫಿನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ನ ಕಾರ್ಯ ಏನು ಅಂತ ಆದರೆ, ಇದು ಯಾವುದೇ ಒಂದು ದೇಶದ ಒಂದು ಆರ್ಥಿಕ ಭದ್ರತೆಗೆ ಸಂಬಂಧಪಟ್ಟಾಗೆ ರಿಪೋರ್ಟ್ಸ್ಗಳನ್ನು ರೆಡಿ ಮಾಡಿ ಆ ಒಂದು ದೇಶಕ್ಕೆ ಯಾವುದೇ ಒಂದು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಹಣವನ್ನು ವಿನಿಯೋಗಿಸಿದಾಗ ಅಥವಾ ಹಣವನ್ನು ನೀಡಿದಾಗ ಆ ಹಣ ಮಿಸ್ಯೂಸ್ ಆಗದೇ ಇರೋ ಹಾಗೆ ಅಥವಾ ಆ ಒಂದು ದೇಶದಲ್ಲಿ
ಈ ಒಂದು ಮನಿ ಲಾಂಡ್ರಿಂಗ್ ಆಗದೇ ಇರಲಿ ಆ ಒಂದು ಹಣ ಅಂತ ಹೇಳಿಬಿಟ್ಟು ಈ ಒಂದು ಸಂಸ್ಥೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ರಿಪೋರ್ಟ್ಸ್ಗಳನ್ನು ರೆಡಿ ಮಾಡುತ್ತೆ. ಈ ರಿಪೋರ್ಟ್ಸ್ಗಳ ಆಧಾರದ ಮೇಲೆ ಯಾವುದೇ ಒಂದು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಯಾವುದೇ ಒಂದು ದೇಶಕ್ಕೆ ಫಿನಾನ್ಷಿಯಲ್ ಸಪೋರ್ಟನ್ನು ಮಾಡಬೇಕಿದ್ರೆ ಈ ಒಂದು ಲೀಸ್ಟನ್ನು ನೋಡ್ಕೊಂಡು ಬಿಟ್ಟೇ ಸಹಾಯ ಮಾಡುತ್ತೆ. ಈ ಹಿಂದೆ ಗ್ರೇ ಪಟ್ಟಿಯಲ್ಲಿ ಇರತಕ್ಕಂಥ ಶ್ರೀಲಂಕಾಗೆ ಯಾವುದೇ ಒಂದು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಈ ಒಂದು ಫಿನಾನ್ಷಿಯಲ್ ಸಪೋರ್ಟನ್ನು ಮಾಡ್ಬೋದಾಗಿತ್ತು. ಆದರೆ ಈಗ ಆ ದೇಶವನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿರೋದ್ರಿಂದ ಆ ದೇಶಕ್ಕೆ ಹಣ ಸಹಾಯ ಮಾಡ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ, ಅಷ್ಟು ಸೆಕ್ಯೂರಿಟಿ ಇರೋದಿಲ್ಲ ಅಂತ ಹೇಳಿಬಿಟ್ಟು ಹೇಳಿದಾಗೆ, ನಿಮಗೆ ಇನ್ನೂ ಸಿಂಪಲ್ಲಾಗಿ ಹೇಳೋದಾದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಹಣವನ್ನು ನೀಡಬೇಕಿದ್ರೆ ಅಥವಾ ಲೋನನ್ನು ನೀಡಬೇಕಿದ್ರೆ ಆ ವ್ಯಕ್ತಿ ಹೇಗೆ ಅಂತ ಕೇಳಿದಾಗ, ಆ ವ್ಯಕ್ತಿ ಒಳ್ಳೆಯವನು ಅಂತ ಹೇಳಿದರೆ ಈಸಿಯಾಗಿ ಅವನಿಗೆ ಲೋನ್ ಸಿಗುತ್ತೆ ಅಥವಾ ಹಣದ ಫೆಸಿಲಿಟೀಸ್ಗಳು ಸಿಗ್ತವೆ. ಆ ವ್ಯಕ್ತಿ ಅಷ್ಟು ಸರಿ ಅಲ್ಲ ಅಂತ ಹೇಳಿದರೆ ಅಥವಾ ಸರಿ ಇಲ್ಲ ಅಂತ ಹೇಳಿದಾಗ ಅವನಿಗೆ ಆ ಒಂದು ಲೋನ್ ಅಥವಾ ಹಣಕಾಸಿನ ಸಹಾಯ ಸಿಗ್ತಕ್ಕಂಥದ್ದು ತುಂಬ ಕಷ್ಟ ಆಗುತ್ತೆ. ಸೊ ಈ ಒಂದು ಪ್ರೊವೈಡ್ ಅಥವಾ ಈ ಒಂದು ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡ್ತಕ್ಕಂಥದ್ದು ಫಿನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ನ ಮುಖ್ಯವಾಗಿರತಕ್ಕಂಥ ಕಾರ್ಯವಾಗಿರುತ್ತೆ. ಸೊ ಇದರಲ್ಲಿ ಶ್ರೀಲಂಕಾ ಮೊದಲ ಬಾರಿಗೆ 2011 ಬ್ಲ್ಯಾಕ್ ಲಿಸ್ಟಿಗೆ ಸೇರುತ್ತೆ. ತದನಂತರ ಕೆಲವೊಂದಿಷ್ಟು ಇಂಪ್ರೂವ್ಮೆಂಟ್ಸ್ ಆಗಿರತಕ್ಕಂಥ ಕಾರ್ಯಗಳನ್ನು ಮಾಡಿದಾಗ 2017 ಶ್ರೀಲಂಕಾವನ್ನು ಬೂದುಪಟ್ಟಿಗೆ ಸೇರಿಸಲಾಗುತ್ತೆ. ತದನಂತರ ಅಂದರೆ 2019 ಎಗ್ಗೇನ್ ಶ್ರೀಲಂಕಾವನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಲಾಗಿದೆ. ಇದರಿಂದ ಯಾವುದೇ ಒಂದು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯಿಂದ ಶ್ರೀಲಂಕಾಗೆ ಫಿನಾನ್ಷಿಯಲ್ ಸಪೋರ್ಟ್ ಸಿಗ್ತಕ್ಕಂಥದ್ದು ತುಂಬಾ ಕಷ್ಟಕರವಾಗಿರುತ್ತೆ. ಐ ಹೋಪ್ ನಿಮಗೆ ಇವೆಲ್ಲ ಡೀಟೇಲ್ಸ್ಗಳು ಕ್ಲಿಯರ್ ಆಗಿ ಅರ್ಥ ಆಗಿದೆ. 8ನೇ ಪ್ರಶ್ನೆ ಈ ರೀತಿಯಾಗಿದೆ, ಇಂಡೋ ಮಾಲ್ಡೀವ್ಸ್ ಜಂಟಿ ವ್ಯಾಯಾಮವನ್ನು ಏನೆಂದು ಕರೆಯಲಾಗುತ್ತದೆ? ಸ್ನೇಹಿತರೆ, ಈ ರೀತಿಯ ಪ್ರಶ್ನೆಗಳಲ್ಲಿ ನೀವು ಮೂರು ಥಿಂಗ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತವೆ. ಅದೇನು ಅಂತ ಹೇಳಿದ್ರೆ, ಯಾವ ದೇಶಗಳ ನಡುವೆ ಈ ಒಂದು ಜಂಟಿ ಸಮರಾಭ್ಯಾಸ ನಡೆಯುತ್ತೆ, ಜೊತೆಗೆ ಯಾವ ಪ್ಲೇಸಲ್ಲಿ ನಡೆಯುತ್ತೆ, ಅದರ ಹೆಸರೇನು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಇಂಡೋ ಮಾಲ್ಡೀವ್ಸ್ನ ಒಂದು ವ್ಯಾಯಾಮವನ್ನು ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ, ಇದು ಮಹಾರಾಷ್ಟ್ರದ ಪುಣೆಯಲ್ಲಿ ಆಂಧ್ರ ಮಿಲಿಟರಿ ಸ್ಟೇಷನ್ನಲ್ಲಿ ಈ ಒಂದು ವ್ಯಾಯಾಮ ನಡೆಯುತ್ತೆ ಅಥವಾ ಈ ಒಂದು ಸಮರಾಭ್ಯಾಸ ನಡೆಯುತ್ತೆ. ಇದರ ಹೆಸರೇನು ಅಂತ ಹೇಳಿದ್ರೆ ಎಕ್ವೇರಿನ್ ಅಂತ ಹೇಳ್ಬಿಟ್ಟು. ಎಕ್ವೇರಿನ್ ಅಂತ ಹೇಳಿದ್ರೆ ಸ್ನೇಹಿತರು ಅಂತ ಆಗುತ್ತೆ ಇದು ಮಾಲ್ಡೀವ್ಸ್ನ ಭಾಷೆಯಲ್ಲಿ. ಈ ಒಂದು ಸಮರಾಭ್ಯಾಸ ನಡೆದಿರತಕ್ಕಂಥದ್ದು 7ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೂ ಕೂಡ ಮಹಾರಾಷ್ಟ್ರದ ಪುಣೆಯ ಆಂಧ್ರ ಮಿಲಿಟರಿ ಸ್ಟೇಷನ್ನಲ್ಲಿ ನಡೆಯುತ್ತೆ. ಇದರ ಜೊತೆಗೆ ಭಾರತ ಮತ್ತು ಜಪಾನ್ನ ನಡುವೆ ನಡೆದಿರತಕ್ಕಂಥ ಸಮರಾಭ್ಯಾಸವನ್ನು ಧರ್ಮಗಾರ್ಡಿಯನ್ 2019 ಅಂತ ಕರೆಯಲಾಗುತ್ತೆ. ಇದು ನಡೆದಿರತಕ್ಕಂಥದ್ದು ಮಿಜೋರಾಂನಲ್ಲಿ. ಇದರ ಜೊತೆಗೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ನಡೆದಿರತಕ್ಕಂಥ ನೌಕಾ ಸಮರಾಭ್ಯಾಸ ಇದು ವಿಶಾಖಪಟ್ಟಣಂನಲ್ಲಿ ನಡೆಯುತ್ತೆ. ಸೊ ಈ ಮೂರು ಥಿಂಗ್ಸ್ಗಳ ಜೊತೆಗೆ ಇನ್ನೂ ಒಂದು ಸಮರಾಭ್ಯಾಸ ಇದೆ, ಅದು ಭಾರತ ಎಂಎಕ್ಸ್ 2019 ಸಮರಾಭ್ಯಾಸ ಅಥವಾ ನೌಕಾಭ್ಯಾಸವನ್ನು ಯಾವ ದೇಶದೊಂದಿಗೆ ನಡೆಸುತ್ತಿದೆ. ಇದು ನಡೆದಿರತಕ್ಕಂಥದ್ದು ಇಂಡಿಯಾ ಮತ್ತು ಮಯನ್ಮಾರ್ನ ನಡುವೆ. ಇದನ್ನು ಇಂಡಿಯಾ ಮಯನ್ಮಾರ್ ನೇವಲ್ ಎಕ್ಸಸೈಸ್ ಅಥವಾ IMNEX 2019 ಅಂತಲೂ ಕೂಡ ಕರೆಯಲಾಗುತ್ತೆ. ಇದು ನಡೆದಿರತಕ್ಕಂಥದ್ದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ. ನಿಮಗೆ ನೆನಪಿರಲಿ, ಬಾಂಗ್ಲಾದೇಶ್ ಮತ್ತು ಭಾರತದ ಈ ಒಂದು ನೌಕಾ ಸಮರಾಭ್ಯಾಸ ನಡೆದಿರತಕ್ಕಂಥದ್ದು ಕೂಡ ವಿಶಾಖಪಟ್ಟಣಂನಲ್ಲಿ. ಹಾಗೆಯೇ ಭಾರತ ಮತ್ತು ಮಯನ್ಮಾರ್ನ ನಡುವೆ ನಡೆದಿರತಕ್ಕಂಥ ಈ ಒಂದು ನೌಕಾ ಸಮಾಭ್ಯಾಸ ಕೂಡ ನಡೀತಾ ಇರತಕ್ಕಂಥದ್ದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ. ಇದು ನಿಮಗೆ ಗೊತ್ತಿರಲಿ. ಸೊ ಇದರ ಜೊತೆಗೆ ಇದು ನಡೀತಾ ಇರತಕ್ಕಂಥದ್ದು 19ನೇ ತಾರೀಕಿನಿಂದ 22ನೇ ತಾರೀಕಿನವರೆಗೂ ಕೂಡ ಈ ಒಂದು ಸಮರಾಭ್ಯಾಸ ನಡೀತಾ ಇದೆ. ಇದರಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಹಡಗುಗಳು ಯಾವುದು ಅಂತ ಹೇಳಿದ್ರೆ, ಮಯನ್ಮಾರ್ನ UMS ಸಿನ್ ಫ್ಯೂಷನ್ F-14 ಅಂತಕ್ಕಂಥದ್ದು, ಹಾಗೆಯೇ ಇನ್ನೊಂದು UMS ತಬಿಸ್ವೈತಿ 773 ಅಂತಕ್ಕಂಥ ಈ ಎರಡು ನೌಕೆಗಳು ಭಾಗವಹಿಸ್ತಾ ಇದ್ದಾವೆ. ನಮ್ಮ ಭಾರತ ದೇಶದಿಂದ INS ಕುತ್ತಾರ್ ಹಾಗೆ INS ರನ್ ವಿಜಯ್ ಈ ಎರಡು ನೌಕೆಗಳು ಭಾರತ ದೇಶದಿಂದ ಭಾಗವಹಿಸ್ತಾ ಇದ್ದಾವೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ಸ್ಗಳು ಈ ಒಂದು ನೌಕಾ ಸಮರಾಭ್ಯಾಸವಾಗಿರ್ಬೋದು ಅಥವಾ ಭಾರತ ದೇಶದೊಂದಿಗೆ ಇನ್ನೊಂದು ದೇಶದ ಸಮರಾಭ್ಯಾಸವಾಗಿರ್ಬೋದು. ಸೊ ಇದಿಷ್ಟು ಡೀಟೇಲ್ಸ್ಗಳು ನಿಮಗೆ ಗೊತ್ತಿರಲಿ. ಓಕೆ, ಸೊ ಇವತ್ತಿನ ನಿಮ್ಮ ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ, INEXT 2019 ನೌಕಾ ಸಮರಾಭ್ಯಾಸ ಯಾವ ಎರಡು ದೇಶಗಳೊಂದಿಗೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಐ ಹೋಪ್ ನಿಮ್ಗೆ ಎಲ್ಲರೂ ಕೂಡ ಈ ಒಂದು ಪ್ರಶ್ನೆಗೆ ಆನ್ಸರ್ನ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಥವಾ ಇನ್ಫಾರ್ಮೇಷನ್ ಯೂಸ್ ಆಗುತ್ತೆ ಅಂದರೆ ನಿಮ್ಮ ಕಡೆಯಿಂದ ಈ ಒಂದು ವಿಡಿಯೋಗೆ ಲೈಕ್ ಇರಲಿ, ಜೊತೆಗೆ ನಿಮಗೆ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಇದರಿಂದ ನಮಗೂ ಕೂಡ ಹೆಚ್ಚಿನದಾಗಿರ್ತಕ್ಕಂಥ ವಿಡಿಯೋಸ್ ಕಂಟೆಂಟ್ಗಳನ್ನು ತರೋದಕ್ಕೆ ಹೆಲ್ಪ್ ಆಗುತ್ತೆ, ಜೊತೆಗೆ ಅವರಿಗೂ ಕೂಡ ಯೂಸ್ ಆಗುತ್ತೆ. ಐ ಹೋಪ್ ನೀವೆಲ್ಲರೂ ಕೂಡ ಶೇರ್ ಮಾಡ್ತೀರಾ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ. ಬೈ ಬೈ ಗೈಸ್.